ಆ ಗ್ರಾಮದಲ್ಲಿ ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಸಾವು ನೋವುಗಳು ಆಗ್ತಿವೆ. ರೋಗ ರುಜಿನಗಳಿಂದ ಉಂಟಾಗ್ತಾ ಇರುವ ಸಾವು ನೋವಿಗೆ ಜನತೆ ಬೆಚ್ಚಿ ಬಿದ್ದು ಇದೀಗ ಆ ಗ್ರಾಮಸ್ಥರು ವಿಶಿಷ್ಟ ರೀತಿಯಲ್ಲಿ ದೇವರ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ಹೌದು, ವಿಜಯಪುರದ ಕಾಲೇಬಾಗ ಗ್ರಾಮದಲ್ಲಿನ ಗ್ರಾಮಸ್ಥರು ಬರೆಗಾಲಿನಲ್ಲಿ ಓಡಾಡ್ತಿದ್ದಾರೆ. ಬೈಕ್ ಸೈಕಲ್ ವಾಹನಗಳಿಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕಿದ್ದಾರೆ. ಕಾಲೇಬಾಗ ಗ್ರಾಮಸ್ಥರು ಪುರೋಹಿತರ ಆಜ್ಞೆಯಂತೆ ಗ್ರಾಮ ದೇವತೆ ಜಟಿಂಗೇಶ್ವರ ಹಾಗೂ ದುರ್ಗಾದೇವಿ ಹೆಸರಿನಲ್ಲಿ ವಾರವನ್ನ ಹಿಡಿದು ಪಾಲನೆ ಮಾಡ್ತಿದ್ದಾರೆ. ಇನ್ನು ಶೀಘ್ರದಲ್ಲೇ ಇಲ್ಲಿರುವ ಮರ್ಗಮಾದೇವಿಯ ಜಾತ್ರೆಯೂ ಕೂಡ ನಡೆಯಲಿದ್ದು, ಇದರ ನಿಮಿತ್ತ 5 ವಾರ ಯಾರು ಕೂಡ ಚಪ್ಪಲಿಯನ್ನ ಧರಿಸದೆ ವಾಹನಗಳನ್ನ ಚಲಾಯಿಸದೆ ವ್ರತವನ್ನ ಆಚರಿಸುತ್ತಿದ್ದಾರೆ. ಇದೇ ವಿಜಯಪುರ ನಗರದ ವಾರ್ಡ್ ನಂಬರ್ 35 ಕಲ್ಲೇಬಾಗ್ ನಮ್ಮ ಗ್ರಾಮ. ನಮ್ಮ ಗ್ರಾಮದಲ್ಲಿ ಅವಘಡ ಭಾಳ ಆಗ್ಲಾಗತ್ತಿದ್ದು, ಅದ್ರ ಸಲುವಾಗಿ ಏನು ಮಾಡಿದೆವಪ್ಪ ಅಂತಂದ್ರೆ, ನಮ್ಮ ಜಟ್ಟಿಂಗೇಶ್ವರ ದುರ್ಗಾದೇವಿ ಅವರ ಪೂಜಾರಿಗಳ ದೇವರ ಮೊರೆ ಹೋದಕ್ಕರ ನಮ್ಮ ಗ್ರಾಮದವರೆಲ್ಲರೂ ಹಿರಿಯರು ಕೂಡಿ ನಮ್ಮ ಜಟ್ಟಿಂಗೇಶ್ವರ ದುರ್ಗಾತಾಯಿ ಮರ್ಗಮ್ಮದೇವಿ ಪೂಜಾರಿಗಳನ್ನು ಕೇಳಿದೆವು. ನಾವು ಹಿಂಗೆ ಯಾಕೆ ಆಗ್ಲಾಗತ್ತವು, ನಮ್ಮಲ್ಲಿ ಪ್ರತಿ ವರ್ಷನೂ ಆಗಿಲ್ಲ, ಈ ವರ್ಷ ಯಾಕೆ ಆಗ್ಲಾಗತ್ತವು. ಒಂದು ಎರಡು ಮೂರು ಹಿರಿಯ ರೋಗಿಯೊಳಗೆ ಒಂದು ಆಕ್ಸಿಡೆಂಟ್ ಆಯ್ತು. ನಮ್ಮ ಹುಡುಗಂದು ನಮ್ಮ ಅಜ್ಜ ಒಬ್ಬ ನಡ್ಕೊಂತ ಹೋಗು ಮುಂದೆ ಅವ ಬಿದ್ದ, ಆಟೋಮೆಟಿಕ್ ಆಯಿತು. ಹಿಂಗೆ ಆಗ್ಲಿಕ್ಕತನ ನಮ್ಮ ಎಲ್ಲರೂ ಹಿರಿಯರು ಕೂಡಿ ಜಟ್ಟಿಂಗೇಶ್ವರ ದೇವರ ಪೂಜಾರಿಗಳನ್ನು ಕೇಳಿದಾಕರ ಅವ್ರು ಹೇಳಿದರು, ಇಲ್ಲ ನಾಳೆ ಬರುವಂಥ ಮರಗಮ್ಮದೇವಿ ಜಾತ್ರೆ ನಿಮಿತ್ತವಾಗಿ 5 ವಾರಗಳನ್ನು ಮಾಡಬೇಕು. 5 ವಾರದೊಳಗೆ 2 ವಾರ ಕಟ್ಟುನಿಟ್ಟಾಗಿ ಹೆಂಗಪ್ಪ ಅಂತಂದ್ರೆ, ಯಾರೂ ಕಾಲಲ್ಲಿ ಪಾದರಕ್ಷೆ ಹಾಕಬಾರ್ದು, ಚಕ್ರವನ್ನು ತಿರುಗಬಾರ್ದು. ಯಾವುದೇ ವಾಹನ, ಇದು ಟ್ರ್ಯಾಕ್ಟರ್ ಆಗಿರ್ಬೋದು, ಟೂ ವೀಲರ ಮೋಟರ್ ಸೈಕಲ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಯಾವುದೇ ವಾಹನ ನೀವು ತೊಗೊಂಡು ತಿರುಗಾಡಬೇಡ್ರಿ, ಪಾದರಕ್ಷೆ ಹಾಕಬೇಡ್ರಿ. ಇವತ್ತಿನ ದಿವಸ ಅವು 2 ವಾರ ಕಟ್ಟುನಿಟ್ಟು ಮಾಡಿದ್ದೇ ಖರೆ. ಆದ್ರೆ ನಿಮ್ಗೆ ತಾಯಿ ದುರ್ಗಾ ತಾಯಿ ಜಟ್ಟಿಂಗೇಶ್ವರ ಯಾವುದೇ ರೀತಿ ಮುಂದೆ ತೊಂದರೆ ಅವುಗಡೆ ಆಗ್ಲಾರ್ದಂಗೆ ನೋಡ್ಕೋತಾರಂತ ನಮ್ಗೆ ಹೇಳಿದರು. ಇದರಂತೆ ನಮ್ಮ ಪೂಜಾರಿಗಳೂ ಹೇಳಿದ್ದೆಲ್ಲ ಹಾಕೋತ ಬಂದಾವು. ಅದಕ್ಕೆ ನಾವು ಎಲ್ಲ ಕಾಲೇಬಾಗದ ವಾರ್ಡ್ ನಂಬರ್ 3 ಗ್ರಾಮದ ಎಲ್ಲ ಗುರು ಹಿರಿಯರ ನಿರ್ಧಾರ ಮಾಡಿ ಇವತ್ತು ತಾರೀಕು 12/7/2022 ಮತ್ತು ನಾಳೆ ಬರುವಂಥ ಶುಕ್ರವಾರ 2 ದಿವಸ ಏನೈತಲ್ಲ ನಾವು ಕಟ್ಟುನಿಟ್ಟಾಗಿ ವ್ರತ ಮಾಡ್ಬೇಕಂತೇಳಿ ನಮ್ಮ ಹಿರಿಯರೆಲ್ಲ ನಿರ್ಧಾರ ಮಾಡಿ ಇವತ್ತಿನ ದಿವಸ ನಾವು ವ್ರತ ಮಾಡಕತ್ತ. ನಮ್ಮ ಹೆಸರು ಪರಶುರಾಮ್ ಪೂಜಾರಿ ಅಂತ.
ಪ್ರತಿ ದಿನದ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್